ಹೇಳಿ ಸರ್. ಹೌದು, ಎಫ್ ಐ ಆರ್ ಆಗಿದೆ, ಎಲ್ಲ ವಿವರಗಳನ್ನು ತೆಗೆದುಕೊಂಡಿದ್ದೀನಿ. ಈಶ್ವರಪ್ಪ ಹತ್ರ ಮಾತಾಡ್ತೀನಿ. ಎಲ್ಲ ನಾನು ಈಗ ಮಾತಾಡ್ತೀನಿ ಅವ್ರಿಗೆ, ಮಾತಾಡಿಬಿಟ್ಟು ಅವರು ಪ್ರೋಗ್ರಾಮ್ ಏನಿದೆ ತಿಳ್ಕೊಂಡು ಮತ್ತೆ ಫೋನಲ್ಲಿ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ, ಮತ್ತು ಕರೆಸಿನೂ ಕೂಡ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ. ನೀವು ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಒನ್ ಟು ಒನ್ ಮಾತಾಡಿದಾಗ ಸ್ಪಷ್ಟ ಆಗ್ತದೆ. ಈಗ ಮೊನ್ನೆ ನಡೆದಂಥ ಘಟನೆ ಮತ್ತು ಈಗ ಎಫ್ ಐ ಆರ್ ಆದಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿದೆ, ಚರ್ಚೆ ಮಾಡ್ತೀನಿ. ಮನೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರನ್ನು ಭೇಟಿಯಾಗಿ ಅವರನ್ನು ಬಂಧನ ಮಾಡಬೇಕು. ಅವರು ವಿರೋಧ ಪಕ್ಷದವರು ಇದರಲ್ಲಿ ತಪ್ಪುಗಳನ್ನು ಕಂಡುಹಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಸತ್ಯಾಂಶ ಬರ್ತದೆ. ತನಿಖೆಯಲ್ಲಿ ಯಾರು ಏನು ಇದ್ರ ಪಾತ್ರ ವಹಿಸಿದ್ದಾರೆ, ಇದ್ರ ಹಿನ್ನೆಲೆ ಏನಿದೆ, ಯಾಕಂದರೆ ಹಿನ್ನೆಲೆಯೂ ಕೂಡ ಭಾಳಷ್ಟಿದೆ, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಆಚೆ ಬರುತ್ತೆ. ಆಚೆ ಬಂದಾಗ ಸತ್ಯ ಸತ್ಯ ಬರ್ತದೆ. ನಾನು ಒಂದು ಸ್ಪಷ್ಟವಾಗಿ ಮೊದಲನೇ ದಿವಸನೂ ಹೇಳಿದ್ದೀನಿ, ಕಾನೂನು ಪ್ರಕಾರ ಈ ತನಿಖೆ ನಡೀತದೆ ಮತ್ತು ಎಲ್ಲಿಯೂ ಕೂಡ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದೇನೆ. ಆ ಪ್ರಕಾರ ನಡ್ಕೊಳ್ತಾ ಇದ್ದೀವಿ. ವರಿಷ್ಠರಿಗೆ ಎಲ್ಲ ವಿಚಾರಗಳು ಗೊತ್ತಿದೆ, ನಾನು ಕೂಡ ಹೇಳ್ತೀನಿ, ಅವ್ರಿಗೂ ಕೂಡ ಗೊತ್ತಿದೆ. ಹೇಳಿ. ಹೌದು, ಎಫ್ ಐ ಆರ್ ಆಗಿದೆ, ಎಲ್ಲ ವಿವರಗಳನ್ನು ತೆಗೆದುಕೊಂಡಿದ್ದೀನಿ. ಈಶ್ವರಪ್ಪ ಹತ್ರ ಮಾತಾಡ್ತೀನಿ. ಎಲ್ಲ ನಾನು ಈಗ ಮಾತಾಡ್ತೀನಿ ಅವ್ರಿಗೆ, ಮಾತಾಡಿಬಿಟ್ಟು ಅವರು ಪ್ರೋಗ್ರಾಮ್ ಏನಿದೆ ತಿಳ್ಕೊಂಡು ಮತ್ತು ಫೋನಲ್ಲಿ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ, ಮತ್ತು ಕರೆಸಿನೂ ಕೂಡ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ. ನೀವು ಹೇಳಿದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಒನ್ ಟು ಒನ್ ಮಾತಾಡಿದಾಗ ಸ್ಪಷ್ಟ ಆಗ್ತದೆ. ಈಗ ಮೊನ್ನೆ ನಡೆದಂಥ ಘಟನೆ ಮತ್ತು ಈಗ ಎಫ್ ಐ ಆರ್ ಆದಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿದೆ, ಚರ್ಚೆ ಮಾಡ್ತೀನಿ. ಮನೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರನ್ನು ಭೇಟಿಯಾಗಿ ಅವರನ್ನು ಬಂಧನ ಮಾಡಬೇಕು. ಅವರು ವಿರೋಧ ಪಕ್ಷದವರು ಇದರಲ್ಲಿ ತಪ್ಪುಗಳನ್ನು ಕಂಡುಹಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಸತ್ಯಾಂಶ ಬರ್ತದೆ. ತನಿಖೆಯಲ್ಲಿ ಯಾರು ಏನು ಇದ್ರ ಪಾತ್ರ ವಹಿಸಿದ್ದಾರೆ, ಇದ್ರ ಹಿನ್ನೆಲೆ ಏನಿದೆ, ಯಾಕಂದರೆ ಹಿನ್ನೆಲೆಯೂ ಕೂಡ ಭಾಳಷ್ಟಿದೆ, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಆಚೆ ಬರುತ್ತೆ. ಆಚೆ ಬಂದಾಗ ಸತ್ಯ ಸತ್ಯ ಬರ್ತದೆ. ನಾನು ಒಂದು ಸ್ಪಷ್ಟವಾಗಿ ಮೊದಲನೇ ದಿವಸನೂ ಹೇಳಿದ್ದೀನಿ, ಕಾನೂನು ಪ್ರಕಾರ ಈ ತನಿಖೆ ನಡೀತದೆ ಮತ್ತು ಎಲ್ಲಿಯೂ ಕೂಡ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದೇನೆ. ಆ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ವರಿಷ್ಠರಿಗೆ ಎಲ್ಲ ವಿಚಾರಗಳು ಗೊತ್ತಿದೆ, ನಾನು ಕೂಡ ಹೇಳ್ತೀನಿ, ಅವ್ರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರು ಈಗ ಮಾತಾಡಿ ಹೇಳಿದ್ದಾರೆ.